ಸ್ನೇಹಿತರೆ ನಮಸ್ಕಾರ. ಡಿ ಬಸ್ ಅವರ ಮೇಲೆ ಚಪ್ಪಲಿ ಎಸೆದವರನ್ನ ಬಂಧಿಸಿರೋದಕ್ಕೆ ಇಲ್ಲೊಂದು ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಪ್ರತಿ ಅಕ್ಷರಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೊರಡ್ತೇನೆ. ನೀವು ನೋಡ್ತಾ ಇರ್ಬೋದು, ಒಂದು ಪತ್ರಿಕಾ ಪ್ರಕಟಣೆಯನ್ನು ನಮ್ಮ ಹೊಸಪೇಟೆ ಪೊಲೀಸ್ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಏನು ಮೇನ್ ಮೂರು ಆರೋಪಿಗಳಿದ್ದಾರೋ ಆ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಆ್ಯಕ್ಚುಲಿ ಇವರು ಬಂಧನ ಮಾಡಿಕೊಳ್ಳಿ, ಯಾರು ಬೇಡ ಅನ್ನಲ್ಲ, ಆದರೆ ಬಂಧನ ಮಾಡಿದವರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು. ಬಂಧಿಸ್ಬಿಟ್ವಿ, ಆಗೋಯ್ತು, ಒಂದು ನಾಲ್ಕು ದಿವಸಕ್ಕೆ ಬಿಡುಗಡೆ ಮಾಡಿಬಿಟ್ವಿ, ಇದು ಮ್ಯಾಟ್ರ್ ಆಗಬಾರದು. ಆಮೇಲೆ ಇದೆಲ್ಲದಕ್ಕೂ ಕೂಡ ಒಬ್ಬ ಮೇನ್ ಆರೋಪಿ ಇದ್ದಾನೆ, ಅವನು ಇದಕ್ಕೆಲ್ಲ ಪ್ರಚೋದನೆ ಕೊಟ್ಟು ಎಲ್ಲರನ್ನ ಸೇರಿಸಿ ಇದು ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ಅವನನ್ನು ಬಂಧಿಸಬೇಕು, ಬಂಧಿಸಿ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಇದು ಡಿ ಬಸ್ ಅಭಿಮಾನಿಗಳ ರೊಚ್ಚಿಗೆ ಎದ್ದು ಇವಾಗ ಆಗಲೇ ಎಲ್ಲ ಕಡೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದಾದಾಗ ಮಾತ್ರ ಇದಕ್ಕೆ ಒಂದು ಈ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಸುಮ್ಮನೆ ನಾಲ್ಕು ದಿವಸ ಬಂಧಿಸ್ಬಿಟ್ಟು ಬಿಡುಗಡೆ ಮಾಡಿಬಿಟ್ಟು ಕೇಸ್ ಮುಚ್ಚಾಕ್ಬಿಟ್ವಿ ಅನ್ನೋದಲ್ಲ. ಒಬ್ಬ ದೊಡ್ಡ ಸ್ಟಾರಿಗೆ, ಕರ್ನಾಟಕದ ದೊಡ್ಡ ಸ್ಟಾರಿಗೆ ಚಪ್ಪಲಿ ಎಸೆಯೋದು ಅಂತಂದರೆ ಅದು ಏನೋ ಒಂದು ಸೊಳ್ಳೆ ಹೊಡೆದಾಗ್ತಂಗಲ್ಲ ಸ್ವಾಮಿ. ಅಂಥವ್ರಿಗೆ ದೊಡ್ಡ ಶಿಕ್ಷೆ ಆದಾಗಲೇ ಇನ್ನೊಂದು ಸಾರಿ ಈ ರೀತಿ ಒಂದು ಘಟನೆಗಳು ನಡೆಯೋಲ್ಲ, ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸೋಲ್ಲ, ಮತ್ತೊಬ್ಬರಿಗೆ ಪ್ರಚೋದನೆ ಆಗೋಲ್ಲ. ಇದು ಆ್ಯಕ್ಚುಲಿ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕಾದಂಥ ಒಂದು ವಿಷಯ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ನಮಸ್ಕಾರ.